ದೇವರು ಮಾನವನನ್ನು ಸೃಷ್ಟಿಮಾಡಿದ್ದು ಧರ್ಮದ ದಾರಿಯಲ್ಲಿ ನಡೆದು ಸತ್ಸಂಗದಲ್ಲಿ ಬೆಳೆದು ಮರುಜನ್ಮವಿರದಂತೆ ಮುಕ್ತಿ ಪಡೆಯಲಿ ಅಂತ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಮಾನವ ದಿನ ದಿನಕ್ಕೂ ಸ್ವಾರ್ಥಿಯಾಗುತ್ತಿದ್ದಾನೆ. ಜೀವಿಸಿರುವಷ್ಟು ದಿವಸ ಪರರಿಗೂ ಉಪಕಾರಿಯಾಗದೆ, ಸಮಯಕ್ಕೆ ಸರಿಯಾದ ಸಹಾಯ ನೀಡದೆ ತನ್ನ ಬದುಕಿನಲ್ಲಿ ಕೆಟ್ಟಗಳಿಗೆ ಬಂದಾಗ ಪಶ್ಚಾತ್ತಾಪ ಪಟ್ಟರೆ ಯಾವ ಪ್ರಯೋಜನವೂ ಇಲ್ಲ. ಸ್ವಾರ್ಥ ಬುದ್ಧಿ, ಅಪಾತ್ರ ದಾನ, ಸಮಯ ಸಾಧಕತನಗಳಿಂದ ಮಾನವ ಮುಕ್ತಿಯ ಪಥದಿಂದ ದೂರವಾಗುತ್ತಿದ್ದಾನೆ. ಇದಕ್ಕೆ ಪರಿಹಾರವೆಂದು, ಮಾನವ ಜನ್ಮಕ್ಕೆ ಅರಿವು ಮೂಡುವುದೆಂದು, ದಾಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕ್ಕೆ ಅಮೃತವ ಸುರುವಿದರೆ ಏನೋ ಫಲ, ಕೆಳಗೆ ಬಿದ್ದು ಸಾಯುವವನ ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಎತ್ತರೆ ತಾನೆ ಏನು ಫಲ, ಜೀವ ಬಿಟ್ಟ ಮೇಲೆ ಎತ್ತರೆ ತಾನೆ ಏನು ಫಲ. ಜನ್ಮ ಕೊಟ್ಟವರ ನಿಜ ಸೇವೆ ನೀ ಮಾಡದೆ ನಿತ್ಯ ಶಿವ ಪೂಜೆ ಮಾಡಿದರೆ ಏನು ಫಲ, ಸಕಲ ಪ್ರಾಣಿಯಲ್ಲಿ ದಯೆಯನ್ನು ನೀ ತೋರದೆ ಮನುಜ ಗುರು ಬೋಧೆ ಕೇಳಿದರೆ ಏನು ಫಲ, ದಾಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕ್ಕೆ ಅಮೃತವ ಸುರುವಿದರೆ ಏನು ಫಲ, ಕೆಳಗೆ ಬಿದ್ದು ಸಾಯುವವನ ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಎತ್ತರೆ ತಾನೆ ಏನು ಫಲ. ಹಸಿದು ಬಂದವಗೆ ಹಿಡಿಯನ್ನ ನೀ ನೀಡದೆ ಕೋಟಿ ಹಣ ದಾನ ಮಾಡಿದರೆ ಏನು ಫಲ, ನಿನ್ನ ಮನವನ್ನು ಕಡು ಶುದ್ಧವಾಗಿರಿಸದೆ ಬರೀ ತನುವನ್ನು ಮಡಿ ಮಾಡಿ ಏನು ಫಲ, ದಾಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕ್ಕೆ ಅಮೃತವ ಸುರುವಿದರೆ ಏನು ಫಲ, ಕೆಳಗೆ ಬಿದ್ದು ಸಾಯುವವನ ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಎತ್ತರೆ ತಾನೆ ಏನು ಫಲ. ಜ್ಞಾನಿಗಳ ಸಂಘದಲ್ಲಿ ಅರಿವು ನೀ ಪಡೆಯದೆ ವೇದ ಶಾಸ್ತ್ರಗಳನ್ನು ಓದಿದರೆ ಏನು ಫಲ, ಗುರು ಹಿರಿಯರಿಗೆ ಗೌರವವ ನೀ ನೀಡದೆ ನಿತ್ಯ ಜಪಮಾಲೆ ಎಣಿಸಿದರೆ ಏನು ಫಲ, ದಾಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕ್ಕೆ ಅಮೃತವ ಸುರುವಿದರೆ ಏನು ಫಲ, ಕೆಳಗೆ ಬಿದ್ದು ಸಾಯುವವನ ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಎತ್ತರೆ ತಾನೆ ಏನು ಫಲ.
ತಂದೆ ತಾಯಿಗಳ ಸೇವೆಯನ್ನು ನೀ ಮಾಡದೆ ಮುಕ್ತಿ ಸಿಗದೆಂದು ಅತ್ತರೆ ಏನು ಫಲ ಸತ್ಯ ಮಾರ್ಗದಲ್ಲಿ ಸುಜ್ಞಾನಿ ನೀನಾಗದೆ ಮತ್ತೆ ಭವದಲ್ಲೇ ನರಳಿದರೆ ಏನು ಫಲ ದಾಹವೆಂದು ನೀರು ಕೇಳಿದವನ ಜೀವ ಉಳಿಸದೆ ಶವಕ್ಕೆ ಅಮೃತವ ಸುರುವಿದರೆ ಏನು ಫಲ ಕೆಳಗೆ ಬಿದ್ದು ಸಾಯುವವನ ಕಂಡು ಕರುಣೆ ತೋರದೆ ಜೀವ ಬಿಟ್ಟ ಮೇಲೆ ಅತ್ತರೆ ತಾನೇ ಏನು ಫಲ